ಮಂಜಿನ ಸತ್ ಕೊಡ್ತಾರುವಂತ ಇದು ಮೈಂಡ್ ಸೆಟ್ ಟ್ರೈನಿಂಗ್ ಏನಿದೆ, ನಾವು ಕಾಫಿ ತಿಂಡಿ ಆಯ್ತಾ ಅಂತ ಕೇಳಲ್ಲ, ಬೆಳಿಗ್ಗೆ ಹೊತ್ತು ನಿಮ್ಮ ಮೆಡಿಟೇಷನ್ ಆಯ್ತಾ ಅಂತ ಕೇಳ್ತೀವಿ. ಇದ್ರ ಮುಖಾಂತರ ನಮ್ದು ದಿನ ಬೆಳಿಗ್ಗೆ ಶುರುವಾಗುತ್ತೆ. ಅದಾದ್ಮೇಲೆ ಏನು ಹಿಂದಿನ ದಿನ ಏನು ಪ್ಲಾನ್ ಮಾಡ್ಕೊಂಡಿರ್ತೀವಿ ಟಾಸ್ಕ್ನ, ಆ ಟಾಸ್ಕ್ ಕಂಪ್ಲೀಟ್ ಆಗಬೇಕು. ಅದು ಮುಂದಿನ ದಿನದ್ದು ಹಿಂದಿನ ದಿನನೇ ಪ್ಲಾನ್ ಮಾಡ್ಕೊಂತೀವಿ ನಾವು. ಆ ಥರ ನಾವು ಪ್ರೋಗ್ರೆಸ್ನ ತಗೋತೀವಿ. ಅಕಸ್ಮಾತ್ ಉಳಿದ್ರೆ ಅದನ್ನು ಪೋಸ್ಟ್ಪೋನ್ ಆದ್ರೂ ಅದು ಇಂಪಾರ್ಟೆಂಟ್ ಅಂತ ಎನ್ಶೂರ್ ಮಾಡ್ತೀವಿ. ಅದಾದಮೇಲೆ ಏನು ಮಾಡಬೇಕಂತ ಅಂದರೆ, ನೀವುಗಳು ಪಂಕ್ಚುಯಾಲಿಟಿನ ಮೇಂಟೈನ್ ಮಾಡಿಲ್ಲ ಅಂತ ಅಂದರೆ, ಒಂದಿನ ನಮ್ಮನ್ನು ನಾವೇ ಗೆಲ್ಲಿಲ್ಲ ಅಂತ ಅಂದರೆ ಏನು ಸಾಧನೆ ಮಾಡೋಕ್ಕಾಗಲ್ಲ. ಬೇರೆಯವ್ರನ್ನ ನಾವು ಗೆಲ್ಲಕ್ಕಾಗಲ್ಲ. ಮೊದಲನೇ ನಾವು 5 ಗಂಟೆಗೆ ಹೇಳ್ತೀವಿ ಅಂತ ಇಟ್ಕೊಳ್ಳಿ. 5 ಗಂಟೆಗೆ ಹೇಳಬೇಕು ಅಂತ ಅನ್ಕೋತೀವಿ ಸರ್ವೇ ಸಾಮಾನ್ಯವಾಗಿ. ಆದರೆ ನಾವು 8 ಗಂಟೆಗೋ 7 ಗಂಟೆಗೋ ಹೇಳ್ತೀವಿ. ಹುಷಾರಿಲ್ಲ ಅಂದರೆ ಪರವಾಗಿಲ್ಲ, ನೋ ಡೋಂಟ್ ವರಿ. ಆದರೆ ಹುಷಾರಿದ್ದು ಸೋಂಬೇರಿತನ ಆಗುತ್ತೆ, ಕಷ್ಟ ಆಗುತ್ತೆ. ನೀವು ದಿನನಿತ್ಯ ಕರೆಕ್ಟ್ ಟೈಮ್ಗೆ ಎದ್ದು ನೀವು ಬೇಗ ಕೆಲಸ ಸ್ಟಾರ್ಟ್ ಮಾಡ್ತು ಅಂದರೆ ನಿಮ್ಮ ದಿನನಿತ್ಯ ಫಾಲೋಅಪ್ ಗಿಲಪ್ ಎಲ್ಲ ಕಂಪ್ಲೀಟ್ ಆಯ್ತವೆ. ಹೌದಾ? ಅದಾದಮೇಲೆ ಏನಂತ ಆದರೆ, ನೀವು ಈಗ 7 ಗಂಟೆಗೆ ಹೇಳ್ತೀರ, ಯಾರ್ದೋ ಒಂದು 8 ಗಂಟೆಗೋ 8:30 ಮೀಟಿಂಗ್ ಇರ್ತದೆ. ಆವಾಗ ಭಾಗ ದೌಡು ಬೇಗ ಬೇಗ ದಿನನಿತ್ಯ ಕಾರ್ಯಕ್ರಮ ಮುಗಿಸೋದು, ಏನೋ ಮರೆಯೋದು, ಏನೋ ಇದು ಮಾಡೋದು, ಈ ಥರ ಆದಾಗ ನಿಮ್ಮ ದಿನ ಸರಿಯಾಗಿ ನಡೆಯಲ್ಲ. ಸಾಯಂಕಾಲ ರಾತ್ರಿ 11 ಗಂಟೆ 12 ಗಂಟೆ ತನಕ ಕೆಲಸ ಮಾಡ್ತೀವಿ ನಾವು, 10 ಗಂಟೆಗಿಂತನೂ ಕೆಲಸ ಮಾಡ್ತೀವಿ. ದಿನ ಕವರ್ ಆಗಲ್ಲ ನಿಮಗೆ, ಇಲ್ಲ ಪ್ಲಾನ್ ಉಲ್ಟಾ ಆಯ್ತವೆ. ಏನೋ ಮಾಡಬೇಕಂದ್ರೆ ದೇನೋ ಮಾಡ್ಕೋತೀವಿ. ಅದಲ್ಲದೇನೆಯ ನಾವು ಈಗ 100% ನಮಗೆ ಪ್ಲಾನ್ ಬರ್ತೀನಿ ಅಂದವ್ರು ಬಂದಿರಲ್ಲ. 1-to-1 ಆಗಲಿ ಬೇರೆದ್ಗಾಗಲಿ ನಾವು 4-5 ಮೀಟಿಂಗ್ನ ಸೆಟ್ ಮಾಡ್ಕೊಂಡಿರ್ತೀವಿ. 3-6 ಮಿನಿಮಮ್ ಅಟ್ ಎ ಟೈಮ್ಗೆ ಮಾಡ್ಕೊಂಡಿದ್ರೆ ಒಂದಲ್ಲ ಒಂದು ಅಲ್ಲಿಗೆ ಅರೇಂಜ್ ಆಗ್ತವೆ. ಇದು ಕ್ಯಾನ್ಸಲ್ ಆಯ್ತಾ ಅಂದರೆ ಇನ್ನೊಂದು ಕ್ಯಾನ್ಸಲ್ ಆಯ್ತಾ ಅಂದರೆ ಇನ್ನೊಂದು, ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತ ಅಂದರೆ ನಿಮಗೆ ಕ್ಯಾನ್ಸಲ್ ಆದ ತಕ್ಷಣ ಮುಗಿದ ಕತೆ. ಇದು 12 ಗಂಟೆಗಿಂತ ರೆಸ್ಟ್ ಏನು ಮಾಡೋದು ಇವಾಗ ಅಂತ ಥಿಂಕ್ ಮಾಡ್ತೀರಾ. ಅದಕ್ಕೆ 3-6 ಮಿನಿಮಮ್ ಪ್ಲಾನ್ ಇರಬೇಕು ಅಟ್ ಎ ಟೈಮಲ್ಲಿ. ಇಲ್ಲ ಅಂದ್ರೆ ನೆಕ್ಸ್ಟ್ ಆದರೆ ನೆಕ್ಸ್ಟ್ ಏನು ಮಾಡಬೇಕು, ಅದ್ರ ನೆಕ್ಸ್ಟ್ ಏನು ಮಾಡಬೇಕು, ಇದನ್ನ ಲೀಡರ್ಗಳಿಗೂ ತಿಳಿಸ್ಬೇಕು. ನೀವು ಸುದ ಫಾಲೋಅಪ್ ಆಗಬೇಕು. ನೀವು ಎಷ್ಟು ಹೋಮ್ ಮೀಟಿಂಗ್ ನಿಮ್ಮ ಟೀಮಿಂದ ಕಂಡಕ್ಟ್ ಮಾಡ್ತೀರಾ? ಹೋಮ್ ಮೀಟಿಂಗ್ ನಮ್ಮ ಟೀಮ್ನಲ್ಲಿ ಆಲ್ಮೋಸ್ಟ್ ಯಾರು ಎಲ್ಲಿದ್ದಾರೆ ಅನ್ನೋದು ನಾನು ಬೆಳಿಗ್ಗೆಯಿಂದನೇ ಫಾಲೋಅಪಲ್ಲಿ ರಿಪೋರ್ಟ್ ತಗೋತೀನಿ, ಅದರಿಂದ ಗೊತ್ತಿರುತ್ತೆ. ಒಂದು ಟೀಮ್ನಲ್ಲಿ 2-3 ಹೋಮ್ ಮೀಟಿಂಗ್ ನಡೆದೇ ನಡೀತಾವೆ ಮಿನಿಮಮ್. ಮ್ಯಾಕ್ಸಿಮಮ್ 10 ನಡೆದಿರೋ ಇದಾವೆ ಒಂದೊಂದು ದಿನ. ಅಂತ ಲೀಡರ್ಗಳು ಇದ್ದಾರೆ, ಈಗ ಕೆಪಬಲ್ ಆಗಿ ಮಾಡಿಸಿದ್ದು ಮಾಡಿದ್ವಿ. ಅವರು ಅದೇ ಥರ ಅವ್ರ ಟೀಮನ್ನು ಕೆಪಬಲ್ ಮಾಡ್ತಾ ಇದ್ದಾರೆ, ಆ ಥರ ಅವರು ಸುದ ಗ್ರೋತ್ ಆಯ್ತಾ ಇದ್ದಾರೆ. ಒಂದು ದಿನಕ್ಕೆ ಕಡಿಮೆ ಅಂದ್ರೂ 2-3 ಮೀಟಿಂಗು ಒಬ್ಬ ಲೀಡರ್ ಕೆಳಗಡೆ ಆಗಬೇಕು ಕಂಪ್ಲೀಟ್ ಏನಂತ ಅಂದ್ರೂ. ಇದನ್ನು ಮಾಡಿದ್ರೆ ಗ್ಯಾರಂಟಿ ದಿನ ಸಕ್ಸಸ್ ಆಗುತ್ತೆ. ಇಲ್ಲ ಉಲ್ಟ ಪಲ್ಟ ಕೆಲಸಗಳಾಗಲ್ಲ. ದಿನನಿತ್ಯ ಪಂಕ್ಚುಯಾಲಿಟಿ ಡಿಸಿಪ್ಲಿನ್ನ ಮೇಂಟೈನ್ ಮಾಡಿ ನಾವು ಆರ್ಮಿನಿಂದ ರಕ್ತಗತವಾಗಿ ಬಂದಿರೋದ್ರಿಂದ ನಾವು ಮಾಡ್ತಾ ಇದ್ದೀವಿ. ನಿಮಗೂ ಏನು ಹೆಚ್ಚು ಕಡಿಮೆ ಆಗಲ್ಲ. ನೀವು ಫಾಲೋ ಇದು ಒಂದು ಇದು ದಿನನಿತ್ಯದ ಕಾರ್ಯಕ್ರಮ ಅಂತ ತಿಳ್ಕೊಂಡು ನಿಮ್ಮ ರೊಟೀನ್ ಶುರು ಮಾಡಿದ್ರೆ ನೀವು ಸುದ ಮಾಡ್ಬೋದು. ಅದೇ ಸರ್, ನಿಮ್ಮ ಟೀಮಲ್ಲಿ ಎಷ್ಟು ಸಿಎನ್ಟಿಗಳನ್ನ ನೀವು ಆರ್ಗನೈಸ್ ಮಾಡ್ತೀರಾ? ಸಿಲ್ವರ್ ಡೈರೆಕ್ಟರ್ಗಳು ಯಾರು ನಿಂತ್ಕೊಂಡು ಸಿಲ್ವರ್ ಡೈರೆಕ್ಟರ್ಗಳು ಗೋಲ್ಡ್ ಡೈರೆಕ್ಟರ್ಗಳು ಆರ್ಗನೈಸ್ ಮಾಡ್ತಾ ಇದ್ದಾರಾ ಅಥವಾ ನೀವೇ ಆರ್ಗನೈಸ್ ಮಾಡ್ತಾ ಇದ್ದೀರಾ? ಇಲ್ಲ, ನಾವು ಅರೇಂಜ್ ಮಾಡ್ಕೊಂಡು ಪ್ಲಾನ್ ಮಾಡಿಕೊಡ್ತೀವಿ. ನಮ್ಮ ಅಪ್ಲೈನೂ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಾವು ಸಪೋರ್ಟ್ ಮಾಡ್ತೀವಿ. ಅದ್ರ ಜೊತೆಗೆ ಅವರೇ ಇಂಡಿಪೆಂಡೆಂಟ್ ಆಗಿ ಸಿಎನ್ಟಿನ ಮಾಡ್ತಾ ಇದ್ದಾರೆ. ನಾನು ಏನು ನಮ್ಮದು ಸ್ಟಾರ್ ಲೈನ್ ಇದೆ, ಅವ್ರಿಗೆ ಇಂಡಿಪೆಂಡೆಂಟ್ ಆಗಿ ಬೇರೆ ಬೇರೆ ಏರಿಯಾದಲ್ಲಿ ಕಂಡಕ್ಟ್ ಮಾಡಿಕೊಂಡು ಈಗ ಮದ್ದೂರಲ್ಲಿದೆ. ಮದ್ದೂರಲ್ಲೂ ಸುದಾ ಇಂಡಿಪೆಂಡೆಂಟ್ ಸಿಎನ್ಟಿ ನಡೆಯುತ್ತೆ. ಒಂದು ಇದರಲ್ಲಿ ನಮ್ಮ ಹಿಂದಿನಲ್ಲಿದೆ ಟೀಮು, ಹಿಂದಿನಲ್ಲೂ ಸುದಾ ಇಂಡಿಪೆಂಡೆಂಟ್ ಟೀಮ್ ನಡೆಯುತ್ತೆ. ಇಂಡಿಪೆಂಡೆಂಟ್ ಆಗಿ ಸಿಎನ್ಟಿ ಅವರೇ ಮಾಡ್ತಾರೆ. ನಾವು ಸುದಾ ಟೈಮ್ ಇದ್ದರೆ ಸಪೋರ್ಟ್ ಕೊಡ್ತೀವಿ, ಇಲ್ಲ ಅಂದರೆ ಅವರೇ ಮಾಡುವಂಥ ಕೆಪಬಿಲಿಟಿ ಇದೆ ಅವ್ರ ಹತ್ರ. ಅದಲ್ಲದೇ ಇಲ್ಲಿ ನಮ್ಮ ಪೀಣ್ಯದಲ್ಲೂ ಸುದಾ ಅವರೇ ಇಂಡಿಪೆಂಡೆಂಟಾಗೆ ಮೂವ್ ಮಾಡ್ತಾರೆ. ಆ ಥರದ್ದು ಲೀಡರ್ಗಳನ್ನ ಕ್ರಿಯೇಟ್ ಮಾಡಿದ್ದೀವಿ. ಓಕೆ, ಸೂಪರ್. ಅವ್ರಿಗೋಸ್ಕರ ಜೋರಾಗಿ ಚಪ್ಪಾಳೆ.